ನಮಸ್ತೆ ವೀಕ್ಷಕರೇ, ಇವತ್ತು ನಾನು ಮಾಡೋ ಒಂದು ರೆಸಿಪಿ ದಾಲ್ ಫ್ರೈ ಹೇಗೆ ಮಾಡ್ಕೋಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಬೇಳೆ ಹಾಕೋಬೇಕು. ಒಂದು ಕಪ್ ಬೇಳೆ ಹಾಕೊಂಡಿದ್ದೀನಿ. ಮತ್ತೆ ಇದನ್ನು ತೊಳೆದು ಗ್ಯಾಸ್ ಮೇಲೆ ಇಡೋಣ. ನಾನೀಗ ತೊಳ್ಕೊಂಡಿದ್ದೀನಿ ಬೇಳೆನ. ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ಅರಶಿನ ಹಾಕೊಳ್ಳೋಣ, ಒಂದು ಸ್ಪೂನ್ ಅರಶಿನ. ಅರಶಿನ ಹಾಕೊಂಡಿದ್ದೀವಿ, ಗ್ಯಾಸ್ ಹಚ್ಕೊಳ್ಳೋಣ. ಒಂದು 3 ವಿಸಿಲ್ ಬರೋವರೆಗೂ ಇಟ್ಕೊಳ್ಳೋಣ. ಈಗ ಒಂದು 3 ವಿಸಿಲ್ ಬರಬೇಕು, ಅಷ್ಟವರೆಗೂ ವೆಯ್ಟ್ ಮಾಡೋಣ. ಅಷ್ಟರಲ್ಲಿ ಫ್ರೈಗೆ ಏನೇನು ಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ ನಿಮಗೆ. ಈಗ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಟೊಮೆಟೊ, ಒಂದು ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ ಮತ್ತು ಸಾಸಿವೆ, ಮೆಣಸಿನ್ಕಾಯಿ ಪುಡಿ ಮತ್ತು ಉಪ್ಪು, ಎಣ್ಣೆ, ಇಷ್ಟು ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸ್. ವಿಸಿಲ್ ಬಂತು, ತಣ್ಣಗಾಕಿದೆ. ವಿಸಿಲ್ ತೆಗೆದು ನೋಡ್ಕೊಳ್ಳೋಣ. ನೋಡಿ ಹೀಗಾಗಿದೆ. ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಹೀಗಾಗಬೇಕು. ಫ್ರೈ ಮಾಡ್ಕೊಳ್ಳೋಣ. ಟವ್ ಹಚ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಲಿ. ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳೋಣ. ಆದ್ಮೇಲೆ ಬೆಳ್ಳುಳ್ಳಿ ಹಾಕೋಣ. ಒಂದು ಸ್ವಲ್ಪ ಬ್ರೌನ್ ಕಲರ್ ಆದ್ಮೇಲೆ ಈರುಳ್ಳಿ ಹಾಕೋಣ. ಅದಾದ್ಮೇಲೆ ಕರಿಬೇವಿನ ಸೊಪ್ಪು, ಮೆಣಸಿನಕಾಯಿ ಹಾಕೊಳ್ಳೋಣ. ಒಂದು ಸ್ವಲ್ಪ ಫ್ರೈ ಆಗಬೇಕು, ಒಂದು 2 ಮಿನಿಟ್ಸ್. ಇನ್ನೊಂದು ಸ್ವಲ್ಪ ಫ್ರೈ ಹಾಕ್ಬೇಕು. ಈಗ ಇದೊಂದು ಸ್ವಲ್ಪ ಫ್ರೈ ಆಗಿದೆ. ಟೊಮೆಟೊ ಹಾಕೊಳ್ಳೋಣ.
ಈಗ ಇದ್ರ ಜೊತೆಗೆ ನಾವು ಮೆಣಸಿನ್ಕಾಯಿ ಪುಡಿ ಮತ್ತು ಉಪ್ಪು ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಇದು ಫ್ರೈ ಆಗಬೇಕು ಒಂದು ಸ್ವಲ್ಪ ಟೊಮ್ಯಾಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಇದೊಂದು ಸ್ವಲ್ಪ ಫ್ರೈ ಆಗಿದೆ ಈಗ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ನೋಡಿ ಹೀಗೆ ಹಾಕ್ಬೇಕು ಇದರಲ್ಲಿ ಬೇಯಿಸಿರೋ ಬೇಳೆಯನ್ನು ಹಾಕೋಣ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಳ್ಳೋಣ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ರೆಡಿ ಆಯ್ತು ಇದೊಂದು ಸ್ವಲ್ಪ ಒಂದು 5 ನಿಮಿಷ ಕುದಿಸ್ಬೇಕು ಅದಾದ್ಮೇಲೆ ಸರ್ವಿಂಗ್ ಬೌಲ್ಗೆ ತಗೊಂಡ್ರೆ ಮುಗೀತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್